ನೋಡಿ ಈ ಹಿಂದೆ ಮೆಟ್ರೋದಲ್ಲಿ ಇದೇ ಥರದ್ದಾಗಿತ್ತು ಮೆಟ್ರೋದಲ್ಲೂ ಯಾರನ್ನು ನೋಡಿ ಪಂಚ ಬಿಟ್ಕೊಂಡಿದ್ದೀರಿ ನೀವು ನಿಮ್ಮನ್ನು ಬಿಡೋಲ್ಲ ಅಂತಂದಿದ್ರು ಈಗ ಮಾಲ್ನ ಸರದಿ ಸೊ ಹೀಗೆ ನೀವು ಎಲ್ಲ ಕಡೆಯೂ ಮಾಡ್ತಾ 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 ಹೋದರೆ ನಾವು ಏನು ಬಟ್ಟೆ ಬರೀ ಹಾಕೊಂಬರ್ಬೇಕು ಯಾವ ಬಟ್ಟೆ ಹಾಕಬೇಕು ಆಯ್ತಪ್ಪ ನೀವು ಮಾಲ್ಗೆ ಹೊರಗಡೆ ಒಂದು ಅಂಟಿಸಿ ಇಂಥಿಂಥ ಬಟ್ಟೆ ಹಾಕೊಂಬನ್ನಿ ಅಂಥವ್ರಿಗೆ ಮಾತ್ರ ನಾವು ಅಲೌ ಮಾಡ್ತೀವಿ ಆ ಥರದ್ದೇನೂ ಇಲ್ಲ ಯಾವ ಸೂಚನೆಯೂ ಇಲ್ಲ ನಾಗರಾಜ್ ಅವರೇ ಆಮೇಲೆ ಏನಾಯಿತು ಅಂತ ಈಗ ಓಕೆ ಆ ಸೆಕ್ಯೂರಿಟಿ ಹೇಳ್ದ ನಂತರದಲ್ಲಿ ವರ್ಲ್ಡ್ ಮಾಲ್ನ ಈ ಯಾರು ಮ್ಯಾನೇಜರ್ಸ್ಗಳು ಆ ಸೂಪರ್ವೈಸರ್ಸ್ಗಳು ಅವ್ರು ಯಾರು ಬಂದಿಲ್ವಾ ಅವ್ರು ಏನಂದರು ಅದೇ ಅವರೊಬ್ಬರು ಹೈಯರ್ ಆಫೀಸರ್ ಅನಿಸುತ್ತೆ ಒಬ್ರು ಯಾರೋ ಬಂದರು ಅವ್ರು ಬಂದ್ಬಿಟ್ಟು ಇಲ್ಲ ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದು ಆ ಥರ ಏನು ಇಲ್ಲ ನಾವು ಅಲೋವ್ ಮಾಡ್ತೀವಿ ಆ ಥರ ಏನೋ ಅಂದರು ಅವರು ಅದು ಬಟ್ ಅದೇ ನಮ್ಮ ಫ್ರೆಂಡ್ಗೊಬ್ರು ಯಾರೋ ನೀವು ಏನಾರು ಮೀಡಿಯೋದರಾಗಲಿ ಯಾರು ಬಂದ್ರೆ ಬನ್ನಿ ಇಲ್ಲೇ ಇರ್ತೀವಿ ಅಂತಂದೇನೋ ಅಂತ ಇದ್ರು ಫೋನಲ್ಲೇನೋ ಅಂದಿದ್ರು ಅವ್ರ ಹತ್ರ ರೆಕಾರ್ಡಿಂಗ್ ಎಲ್ಲ ಇದೆ ಬಟ್ ಅದೇ ಇವ್ರು ಬಂದು ಇಲ್ಲ ಆ ಥರ ಏನೂ ಅಂದಿಲ್ಲ ನಾವು ಆ ಥರ ಏನು ಮಾಡಿಲ್ಲ ಅವ್ರಿಗೇನೂ ಗೊತ್ತಿಲ್ಲ ಹಾಗೆ ಅಂತಂದೇನೋ ಅಂದರು ಅವರು ಸೆಕ್ಯೂರಿಟಿಗೇನು ಗೊತ್ತಿರಲಿಲ್ಲ ಅಂತ ಹಾಂ ಸೆಕ್ಯೂರಿಟಿಗೆ ಸೆಕ್ಯೂರಿಟಿ ಸೂಪರ್ವೈಸರ್ಗೆ ಅವ್ರಿಗೆ ಏನೋ ಜಸ್ಟ್ ಮಿಸ್ಕಮ್ಯುನಿಕೇಶನ್ ಆಗೈತೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದು ಅಂತಂದೇನೋ ಅಂದರು ಹ್ಞೂ 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 ಆಮೇಲೆ ಅಲೋ ಮಾಡೋದು ಹಾಂ ಆಮೇಲೆ ಅದೇ ಒಂದು ಹಾಫ್ ಆ್ಯನ್ ಅವರ್ ವೇಟ್ ಮಾಡಿಸಿ ಆಮೇಲೆ ಅಲೋ ಮಾಡಿದರು ಒಳಗಡೆ ಮಂಡ್ಯದಿಂದ ಮಂಜುನಾಥ್ ಅಂತ ಹೇಳಿ ಕರೆ ಮಾಡಿದ್ರು ಮಂಜುನಾಥ್ ಅವರೇ ನಮಸ್ತೆ ನಮಸ್ತೆ ಸರ್ ಮಾತಾಡಿ ಮಂಜುನಾಥ್ ಅವರೇ ಈಗ ಸರ್ ಕುಮಾರಸ್ವಾಮಿ ಮೇಲೆ ಗೆದ್ಮೇಲೆ ಅವ್ರಿಗೆ ಪಂಚನೇ ಓಡಾಡೋದು ಮತ್ತೆ ಇವರು ರೇಷಬ್ ಶೆಟ್ಟಿ ಅವರೆಲ್ಲ ಅವರೆಲ್ಲಾ ಹೋಗ್ಬೋದು ಸಣ್ಣ ರೈತರು ಹೋಗಂಗಿಲ್ಲ ಸರ್ ಈ ತರ ಎಲ್ಲ ಮಾಲು ಎಲ್ಲ ವ್ಯಕ್ತಿಗಳು ನೋಡಿ ಇದ್ ಮಾಡ್ತಾರೋ ಇಲ್ಲ ರೈತರು ಅಂತ ಇದ್ಮಾಡ್ತಾರೋ ಏನು ಈ ಹಿಂಗೆ ಪ್ರಪಂಚ ಆಗ್ಬಿಟ್ರೆ ಕಷ್ಟ ಸರ್ ಅಲ್ವಾ ಹೌದು ಸರ್ ಆಗಲೇ ಅದನ್ನೇ ಹೇಳ್ತಾ ಇದ್ದೆ ನೋಡಿ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಬಟ್ಟೆ ಬರೆ ನೋಡ್ಕೊಂಡು ನೀವು ದ್ವಿತೀಯ ದರ್ಜೆಯ ನಾಗರಿಕರು ಸೆಕೆಂಡ್ ಕ್ಲಾಸ್ ನೀವು ಅಂತ ಅವ್ರ ಜೊತೆ ಬಿಡ್ತಾನೆ ಇರಲಿಲ್ವಂತೆ ನಿಮ್ಮ ಮೈ ಬಣ್ಣ ಕಪ್ಪಿದೆ ನೀವು ಯಾವುದ್ಯಾವ್ದು ಬಟ್ಟೆ ಹಾಕ್ಕೊಂತೀರಿ ಅದು ಇದು ಅಂತ ಹೇಳ್ಕೊಂಡು ಜೊತೆಗೆ ಬಿಡ್ತಾ ಇರಲಿಲ್ವಂತೆ ಗಾಂಧೀಜಿ ಅಂತ ಗಾಂಧೀಜಿನೇ ಟ್ರೈನಿಂದ ಹೊರಗೆ ಹಾಕಿದ್ರಂತೆ ಆ ಮನಸ್ಥಿತಿ ಇವತ್ತಿಗೂ ನಮ್ಮಿಂದ ಬಿಟ್ಟು ಹೋಗಿಲ್ವಾ ಅಂತ ನನ್ನ ಪ್ರಶ್ನೆ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ ಜಯಣ್ಣನ ನಮಸ್ತೆ ಜಯಣ್ಣ ಹೌದು ಸರ್ ನಮಸ್ತೆ ಸರ್ ಜಯಣ್ಣ ಹೇಗಿದ್ದೀರಿ ಹಾ ಚೆನ್ನಾಗಿದ್ದೀವಿ ಸರ್ ಹೇಳಿ ಸರ್ ಮಾತಾಡಿ ಸರ್ ಲುಂಗಿ ಹಾಕೊಂಡು ಬಿಟ್ಟಿ ಮಾಲ್ಗೆ ಹೋಗ್ಬಾರ್ದು ಅಂದ್ರೆ ಏನಾಗ್ತದೆ ಸರ್ ಅದು ಹೌದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಣ್ಣ ಕೂಡ ಪಂಚಾಯತ್ ಕಂಡೇ ಮುಖ್ಯಮಂತ್ರಿ ಸ್ಥಾನ ನಡೆಸ್ತಾ ಇದ್ದಾರೆ ಹೌದು ಅಂದ್ರೆ ಈ ರೈತರಿಗೆ ಯಾಕೆ ಜಿ ಡಿ ಮಾಲ್ ಅಲ್ಲಿ ಒಂದು ಇದು ಇಲ್ಲ ಈ ರೈತ ಬೆಳೆದು ಬೆಳಿಗ್ಗೆ ಪ್ಯಾಂಟ್ ಹಾಕೊಂಡವ್ರು ಊಟ ಮಾಡ್ಬೋದು ಪ್ಯಾಟ ಹಾಕಿ ಪ್ಯಾಂಟ್ ಹಾಕೊಂಡ್ ಬಂದ್ರೆ ನಾವು ಬಾಳ ಗೌರವ ಕೊಟ್ಟು ಅವ್ರನ್ನ ಏನ್ ಅದನ್ನ ರೆಡಿ ಮಾಡ್ತಾ ಇದ್ವಿ ನಮ್ಮ ತೋಟದಲ್ಲಿ ಬಂದ್ರೆ ಅವನ ಒಂದು ಕುರ್ಚಿ ಹಾಕಿ ಕುಂದಿರಿಸ್ಬಿಟ್ಟು ಒಂದು ಎಳ್ಳೀರ್ ಕೆತ್ತಿ ಕೊಟ್ಟು ಅವರಿಗೆ ಏನ್ ಬೇಕಾದಿಂತ ಬಂದ್ರಿ ಸ್ವಾಮಿ ಹೆಂಗ್ ಬಂದ್ರಿ ಏನ್ ಕತೆ ಅಂತ ಹೇಳ್ತಾ ಇರ್ತೀವಿ ಅಂತ ಇವರು ನೀವು ನಾವು ಪಿಕ್ಚರ್ ನೋಡಕ್ಕೆ ಬರ್ಬೇಡ್ರಿ ಅಲ್ಲೊಂದಿ ಹಾಕಿ ಅಂದ್ರೆ ಅರ್ಥ ಏನ್ ಸರ್ ಇದು ಅಲ್ವಾ ಸರ್ ನೀವು ರೈತರೇ ನಾವು ಶುದ್ಧ ರೈತರು ಸಹ ನಾವು ಹದಿನೇಳನೇ ವರ್ಷಗಳಿಂದ ಹಿಡಿದು ಇವತ್ತು ಅರವತ್ತೆರಡನೇ ವರ್ಷ ವಯಸ್ಸು ನೀವು ಯಾವತ್ತಾದ್ರು ನನ್ನ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಾಸು ಎಷ್ಟಿದೆ ನನಗೆ ಒಟ್ಟಾಗ ಬೆಂಕಿ ಬೀಳುತ್ತೆ ಸರ್ ಹ್ಮ್ ಅಲ್ಲ ಜಯಣ್ಣ ನೀವ್ ಯಾವತ್ತಾದ್ರು ಬ್ಯಾಂಕಲ್ಲಿ ಅಲ್ಲಿ ಕಾಸ್ ಕಾಸು ಎಷ್ಟಿದೆ ನಾನು ಎಷ್ಟು ಶ್ರೀಮಂತ ಆಗಬೇಕು ಈ ತರದ ಯಾವತ್ತಾದ್ರು ಯೋಚನೆ ಮಾಡಿದೀರಾ ನೀವು ನಮ್ಗೆ ಅದೆಲ್ಲ ಸರ್ ನಾವು ಚೆನ್ನಾಗಿ ಬೆಳಿಬೇಕು ಮಾಡಬೇಕು ತಗೊಂಡೋಗಿ ನಾವು ವ್ಯಕ್ತಿ ಆಗ್ಬೇಕು ನಮಗೆ ಅದಕ್ಕೆ ನಾವು ಮನುಷ್ಯರಾಗಿದ್ದೀವಿ ಇವತ್ತು ಅನ್ನದಾತರು ಅಂತ ಬಂದಾಗ ರೈತರು ಅಂತ ಬಂದಾಗ ನಾವು ಕೈ ಮುಗಿತೀವಿ ಇಂಥವು ಇರ್ತವಲ್ಲ ಇಂಥವು ಕೆಲವು ಹುಳಗಳು ಅಲ್ಲಲ್ಲಲ್ಲಿ ಹುಡ್ಕೊಂಡಿದಾವೆ ಇವರಿಗೆ ದುಡ್ಡು ಬಿಟ್ಟು ಬೇರೆ ಏನು ಕಾಣಿಸೋದಿಲ್ಲ ಕಣ್ಣಿಗೆ ಮನುಷ್ಯತ್ವ ಮಾನವೀಯತೆ ಕರುಣೆ ಪರುಣೆ ಇಂಥವು ಯಾವುದು ಇಲ್ಲ ಅದಕ್ಕೆ ಸದಾಶಿವ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದಾರೆ ಸದಾಶಿವ ಸರ್ ನಮಸ್ತೆ ಸರ್ ನಮ್ದು ಶಿವಮೊಗ್ಗ ಡಿಸ್ಟಿಕ್ ಸ್ವರ್ಬಾ ತಾಲೂಕು ಸರ್ ಕೋಡಳಿ ಅಂತ ಹೇಳಿ ಹೇಳಿ ಸರ್ ಸರ್ ನಮಸ್ತೆ ನಾನು ಟಿವಿ ನೋಡ್ತಾ ನೋಡ್ದೀಗ ಗೊತ್ತಾಯ್ತು ಸರ್ ಪಕ್ಕೀರಪ್ಪ ಅಂತ ಹೇಳಿ ಅವ್ರ ಒಬ್ಬ ರೈತರಿಗೆ ಅವಮಾನ ಮಾಡಿದಂಗಲ್ಲ ಅಲ್ಲ ಸರ್ ಇಡೀ ದೇಶಾದ್ಯಂತ ಯಾರು ರೈತರಿದ್ದಾರೆ ಹೌದು ಅವಮಾನ ಸರ್ ಅದು ಇವ್ರ ಹಾಗೇ ನಾವು ಸಹಿತ ಪ್ಯಾಂಟ್ ಶರ್ಟ್ ಹಾಕೊಂಡು ಮನೆಯಲ್ಲೇ ಕುತ್ಕಂಡ್ರೆ ಇಡೀ ದೇಶಕ್ಕೆ ಅನ್ನ ಕೊಡೋರು ಯಾರು ಸರ್ ಹೌದಲ್ ಸರ್ ಹೌದು ಯಾಕಂದ್ರೆ ನಮಗೂ ಪ್ಯಾಂಟ್ ಬಟ್ಟೆ ಹಾಕಳಾಕು ಬರುತ್ತೆ ಒಳ್ಳೆ ಬಟ್ಟೆ ಹಾಕಳಕು ಬರುತ್ತೆ ಆ ಹಳೆ ಬಟ್ಟೆ ಹಾಕೊಂಡು ಹೊಲದಲ್ಲಿ ದುಡಿಯಕು ಬರುತ್ತೆ ಸರ್ ಇವ್ರಂಗ ನಮಗೂ ಇದ್ ಮಾಡಕ್ ಬರುತ್ತೆ ಆದ್ರೆ ರೈತ ಅನ್ನೋನು ಆಯ್ತು ಸರ್ ಇಡೀ ದೇಶಾದಂತ ರೈತರು ಇದೇ ತರ ಒಂದು ಸ್ಟ್ರೈಕ್ ಮಾಡಿ ನಾವು ಬೆಳೆದು ನಾವೇ ಬೆಳೆ ಇಟ್ಕೋಬೇಕು ನಿಮ್ಗೆ ಕೊಡ್ಲಂಗಿದ್ರೆ ಏನು ಫ್ಯಾಕ್ಟ್ರಿಲಿ ಬೆಳಿತಾರ ಸರ್ ಅವರು ಅಕ್ಕಿ ಅನ್ನ ಅರ್ಕಿನ ಬೇಳೆ ಬೇಳೆಕಾಳನ್ನೆಲ್ಲ ಪಟ್ಟಿ ಪ್ರತಿಯೊಬ್ಬರು ಊಟ ಮಾಡೋದು ರೈತರು ಬೆಳೆದಂತ ಅನ್ನದಿಂದಾನೆ ಹೌದು 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 ಯಾಕಂದ್ರೆ ಫಕೀರಪ್ಪ ಅನ್ನೋರಿಗೆ ಒಬ್ರಿಗೆ ಅವಮಾನ ಅಲ್ಲ ಸರ್ ಇದು ಇಡೀ ದೇಶದಂತ ಅವಮಾನ ಮಾಡಿದಂಗೆ ಇದು ರೈತರಿ ಸರ್ ಅದಕ್ಕೆ ಸರ್ ನಾವು ಬೆಳ್ಳಂಗ್ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತುವರೆ ನೋಡ್ರಪ್ಪ ಎಲ್ಲರೂ ಇದನ್ನು ಗಮನಿಸ್ಬೇಕು ಯಾಕೆ ಅಂದರೆ ನಾವು ಫಕೀರಪ್ಪನವ್ರನ್ನ ಒಬ್ಬ ವ್ಯಕ್ತಿ ಅಂತ ಇಲ್ಲಿ ತಂದು ಕೂರಿಸಲಿಲ್ಲ ಎಲ್ಲ ರೈತರ ಪ್ರತಿನಿಧಿ ಅಂತ ಕೂರಿಸಿದ್ದೀವಿ ಒಬ್ಬರೇ ಅವಮಾನ ಆದರೆ ಇಡೀ ರೈತಾಪಿ ವರ್ಗಕ್ಕೆ ಆದಂಥ ಅವಮಾನ ಇದು ಇಡೀ ಆದಂಥ ಅವಮಾನ ಕರ್ನಾಟಕದ ಸಂಸ್ಕೃತಿ ಏನು ನಮ್ಮ ಪರಂಪರೆ ಏನು ನಾವು ಹೇಗೆ ಬೆಳ್ಕೊಂಬಂದಿದ್ದೀವಿ ನೀರು ಕೇಳಿದ್ರೆ ಪಾನಕ ಕೊಡುವಂಥವ್ರು ನಾವು ಯಾರಾದರೂ ನೀರು ಬೇಕು ಅಂತ ಕೇಳಿದ್ರು ಪಾಲಕ ಕೊಡ್ತೀವಿ ಅಂಥ ಶ್ರೀಮಂತ ಸಂಸ್ಕೃತಿ ರೀ ನಮ್ಮದು ಅಂಥ ಶ್ರೀಮಂತ ಗೌರವಯುತವಾಗಿ ಬೆಳ್ಕೊಂಡು ಬಂದಂಥ ಸಂಸ್ಕೃತಿ ಅಂಥದ್ರಲ್ಲಿ ಇಂಥ ಕೆಲ ಹುಳು ಹುಳುಗಳು ಬರ್ತವಲ್ಲ ಹುಳು ಹುಪ್ಪಟೆ ಅಂತ ಹೇಳ್ತೀವಲ್ಲ ಇಂಥವರಿಂದ ಅವಮಾನ ಆಗ್ತಾ ಇರೋದು ಹಾವೇರಿಯಿಂದ ಚೈತ್ರ ಅಂತ ಕರೆ ಮಾಡಿದ್ದಾರೆ ಚೈತ್ರ ಅವರ ನಮಸ್ತೆ ನಮಸ್ತೆ ಮಾತಾಡಿ ಮೇಡಮ್ ಅಲ್ಲ ಸರ್ ದೇವೇಗೌಡವರು ಪಂಚ ಉಟ್ಕೊಂಡ ದೇಶ ಅವರು ರೈತರಲ್ವಾ ಹ್ಮ್ ಮತ್ತೆ ಈ ರೈತರಿಗೆ ಇಷ್ಟ ಅವಮಾನ ಮಾಡ್ತಾರಲ್ಲ ಮಾಲಲ್ಲಿ ಅವರೆಲ್ಲ ಕರ್ನಾಟಕದವ್ರ ಇದಾರು ಅವರೆಲ್ಲ ಕೆಲಸ ಮಾಡೋರು ಕರ್ನಾಟಕದವ್ರೆ ಅನ್ಸುತ್ತೆ ಕರ್ನಾಟಕದವರಾಗಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅವರೆಲ್ಲ ಬೇರೆ ಬೇರೆ ಕಡೆಯಿಂದ ಕೆಲ್ಸಕ್ಕೆ ತಗೊಂಡು ನಮ್ಮ ಕರ್ನಾಟಕ ಜನನ ಅವಮಾನ ಮಾಡ್ತಿದ್ದಾರೆ ಪಂಚ ಉಟ್ಕೊಂಡು ಅಂತಂದ್ರೆ ಅವ್ರ ಮನೇಲಿ ಯಾರು ಪಂಚನ ಉಟ್ಕೊಳಲ್ವಾ ಸಿದ್ದರಾಮಯ್ಯನವರು ದೇವೇಗೌಡವರೆಲ್ಲ ದೇಶನ ಆಳಿದ್ರಲ್ಲ ರಾಜ್ಯನ ಆಳ್ತಿದಾರ ದೇಶನ ಆಳಿದ್ದಾರೆ ಆ ಮಹಾತ್ಮ ಗಾಂಧೀಜಿ ಅವರು ಪಂಚನ ರೆಡಿ ಮಾಡಿ ನಮ್ ದೇಶ ಸ್ವದೇಶ ಇದಲ್ವಾ ಅದು ಹೌದು ಈ ರೀತಿ ಅಮ್ಮನ ಅವ್ರನ್ನ ಮೊದಲ ಅಲ್ಲಿಂದ ಕೆಲಸದಿಂದ ತಗಿಸಕ್ಕೆ ಹೇಳಿ ಎಸ್ ಎಸ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಚೈತ್ರ ಅವರೇ ಕರೆ ಮಾಡಿದ್ದಕ್ಕೆ ನೋಡಿ ಇದು ಜನರ ಭಾವನೆ ನಮ್ಮ ನಿಮ್ಮ ಭಾವನೆ ಅಲ್ಲ ಇಡೀ ಕರ್ನಾಟಕದ ಜನರ ಭಾವನೆ ಅದು ರೈತರಿಗೆ ಅವಮಾನ ಮಾಡಿದ್ದಿದೆಯಲ್ಲ ಬಟ್ಟೆ ಬರೆಯನ್ನು ಹಿಡ್ಕೊಂಡು ರೈತರಿಗೆ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಈ ಸಣ್ಣ ಮಕ್ಕಳಿಗಿಂತ ಕಡೆ ಅಂತ ಹೇಳ್ತಾರೆ ನೋಡಿ ಈ ಕ್ಷುಲ್ಲಕ ಮನಸ್ಥಿತಿ ಉಳ್ಳಂಥವ್ರು ಈ ಕೆಟ್ಟ ಮನೋಭಾವನೆ ಉಳ್ಳಂಥವ್ರು ಅಂಥವ್ರು ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲೇ ಬರ್ತೀರಿ ಕರ್ನಾಟಕಕ್ಕೆ ನಮ್ಮ ಅನ್ನ ತಿಂತೀರಿ ನಾವು ಬೆಳೆದಿದ್ದನ್ನು ತಿಂತೀರಿ ನಮ್ಮ ಜಾಗದಲ್ಲಿ ನೀವು ಕಂಪ್ನಿಗಳನ್ನು ಹಾಕ್ತೀರಿ ಮಾಲ್ಗಳನ್ನು ಹಾಕ್ತೀರಿ ನೀವು ದುಡಿತೀರಿ ನಿಮ್ಮ ಕುಟುಂಬಸ್ಥರು ಚೆನ್ನಾಗಿರ್ತಾರೆ ನೀವು ಶ್ರೀಮಂತರ ಹಾಕ್ತೀವಿ ಒಂದೇ ಒಂದು ಪೈಸೆ ಕೇಳಿದ್ವಾ ನಿಮ್ಮ ಹತ್ರ ನಮ್ಮ ಜಮೀನಲ್ಲಿದ್ದೀರಿ ನಮ್ಮ ಕರ್ನಾಟಕದಲ್ಲಿದ್ದೀರಿ ಕೊರ್ರಿ ಕಾಸು ಅಂತ ಕೇಳಿದ್ವಾ ಇಲ್ಲ ಗೌರವ ಕೇಳಿದ್ವಿ ರೀ ಅದನ್ನು ಕೊಡೋದಕ್ಕೆ ನಿಮ್ಮ ಕೈಯಿಂದ ಆಗಲ್ಲ ಅಂದರೆ ನೀವು ಇರೋದೇ ವೇಸ್ಟ್ ಬಿಟ್ಟು ಹೋಗ್ಬಿಡಿ ಇಲ್ಲಿಂದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ